ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ನಾನಿವತ್ತು ನಿಮಗೆ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಅಂಡ್ ಡಾರ್ಕ್ ಸರ್ಕಲ್ಸ್ ಎರಡಕ್ಕೂ ಒಂದೇ ಮೆಡಿಸಿನ್ ನಿಮಗೆ ಡಾರ್ಕ್ ಸರ್ಕಲ್ಸ್ ಇರೋರು ನೀವು ಇದನ್ನ ಟ್ರೈ ಮಾಡ್ಬೋದು ಪಿಗ್ಮೆಂಟೇಷನ್ ಇರೋರು ನೀವು ಟ್ರೈ ಮಾಡಬಹುದು ಸೊ ಪಿಗ್ಮೆಂಟೇಶನ್ ಗೆ ಕರಂಗ ಅಂತ ಹೇಳ್ತಾರೆ ಬಂಗು ಅಂತ ಹೇಳ್ತಾರೆ ತುಂಬಾ ಹೆಸರುಗಳಿದೆ ಸೊ ನನಗೆ ಇದು ಮೂರು ಹೆಸರು ಗೊತ್ತು ಸೊ ಆ ಪಿಗ್ಮೆಂಟೇಶನ್ ಅನ್ನೋದು ಏಜ್ ಥರ್ಟಿ ಎಬೋವ್ ಅಬೌವ್ ಯಾರಿಗಾಗಿರತ್ತೆ ಸಾಮಾನ್ಯ ಕೌರಲ್ ಕಂಡು ಬರತ್ತೆ ಅದು ಸ್ಕಿನ್ ಪ್ರಾಬ್ಲಮ್ ಇಂದ ಅದು ಬರೋದಿಕ್ ಸ್ಟಾರ್ಟ್ ಆಗತ್ತೆ ಸೊ ಆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಏನಾದರೂ ಬಂತು ಅಂತ ಹೇಳಿದ್ರೆ ಅದು ಟ್ವೆಲ್ ಇಯರ್ಸ್ ಆಗಿರ್ಬೋದು ತರ್ಟೀನ್ ಇಯರ್ಸ್ ಆಗಿರ್ಬೋದು ಅದು ತುಂಬಾನೇ ವರ್ಷಗಳ ಕಾಲ ಅದ್ ನಿಮ್ಮ ಫೇಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ಕೆಲವೊಬ್ರಿಗೊಂದು ಪರ್ಮನೆಂಟ್ ಆಗಿರತ್ತೆ ಅವ್ರ ಲೈಫ್ ಲಾಂಗ್ ಅವ್ರಿಗೆ ಅದು ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಶಾಶ್ವತ ಪರಿಹಾರ ಅನ್ನೋದನ್ನ ಈ ಮೆಡಿಸಿನ್ ಅಲ್ಲಿ ನೀವು ಮಾಡಿಕೊಳ್ಬಹುದು ಸೊ ಈ ಮೆಡಿಸಿನ್ ನಮ್ಮಅಮ್ಮ ಮಾಡ್ತಾ ಇದ್ರು ನಮ್ಮಅಮ್ಮನಿಗೆ ಪಿಗ್ಮೆಂಟೇಶನ್ ಇತ್ತು ಸೊ ಅದಕ್ಕೋಸ್ಕರ ನಮ್ಮಅಮ್ಮ ಅದನ್ನ ಮಾಡ್ತಾ ಇದ್ರು ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ನಮ್ಮಅಮ್ಮನಿಗೆ ಫುಲ್ ಕಂಪ್ಲೀಟ್ ಆಗಿ ಪಿಗ್ಮೆಂಟೇಶನ್ ಅನ್ನೋದು ಹೋಗಿದೆ ಅಂಡ್ ಡಾರ್ಕ್ ಸರ್ಕಲ್ಸ್ಗೂ ಇದು ಒಳ್ಳೆ ಮೆಡಿಸಿನ್ ಅಂತಾನೆ ಹೇಳ್ಬಹುದು ನಾನು ಈ ವಿಡಿಯೋನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದ್ದೀನಿ ನೀವು ಅದೇ ತರ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಹೋಗೇ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದರಲ್ಲಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಬನ್ನಿ ಹೋಗೋಣ ಎಲೋವೆರಾ ಫ್ರೆಶ್ ಎಲೋವೆರಾನ ತೊಗೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಎಲೋವೆರಾ ಜೆಲ್ಲೆಲ್ಲ ತೊಗೊಳ್ಬೇಡಿ ಮತ್ತು ಅರ್ಶಿಣ ಪುಡಿ ಎರಡೇ ಇಂಗ್ರೀಡಿಯಂಟ್ಸ್ ನಾನು ಇದಕ್ಕೆ ಯೂಸ್ ಮಾಡೋದು ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಒಂದು ಪಾತ್ರೆನ ಇಟ್ಕೊಳ್ಳಿ ಚಿಕ್ಕ ಪಾತ್ರೆ ತೊಗೊಳ್ಳಿ ದೊಡ್ಡದೆಲ್ಲ ತೊಗೊಳಕ್ಕೆ ಹೋಗಬೇಡಿ ಚಿಕ್ಕ ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಸೊ ನಿಮ್ಮ ಫೇಸಿಗೆ ಮಾತ್ರ ನೀವು ಮಾಡ್ಕೊಳ್ಳೋದಾದರೆ ನಾನು ತೋರಿಸುವಷ್ಟು ಮಾಡಿದ್ರೆ ಸಾಕು ಬೇರೆಯವರಿಗಾದರೆ ನೀವು ಇನ್ನೂ ಜಾಸ್ತಿ ಐಟಮ್ಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ಒಂದು ಲೋಟ ನೀರು ಹಾಕ್ಕೊಳ್ಳಿ ಸೊ ನೀರು ಹಾಕ್ಕೊಂಡ ನಂತರ ಅದಕ್ಕೆ ನಾನು ತೋರಿಸಿರುವಂಥ ಅರ್ಶಿಣ ಪುಡಿನ ಹಾಕ್ಕೊಳ್ಳಿ ಆ ಅರ್ಶಿಣ ಪುಡಿ ಕ್ಲೀನಾಗಿ ಹಾಕ್ಕೊಳ್ಳಿ ಫ್ರೆಶ್ ಅರ್ಶಿಣ ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ನೀವು ಶಾಪ್ನಲ್ಲಿ ತೊಗೊಂಡು ಬರೋದೆಲ್ಲ ಫ್ರೆಶ್ ಇರತ್ತೆ ಅಂತ ಹೇಳೋಕ್ಕಾಗಲ್ಲ ಮನೆಯಲ್ಲೇ ಅರ್ಶಿಣ ಕೊಂಬು ಸಿಗತ್ತಲ್ವ ಅದರನ್ನು ಜಜ್ಜಿ ಪುಡಿ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದಂದರೆ ತುಂಬಾ ಒಳ್ಳೆಯದು ನನಗೆ ಅದು ಅವೈಲಬಲ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಶಾಪಿಂದ ತಂದಿರೋ ಅರ್ಶಿಣ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಫ್ರೆಶ್ ಅಲೋವೆರಾ ಸೊ ಅಲೋವೆರಾ ಎಲ್ಲ ಸಿಗತ್ತೆ ಅದನ್ನು ಹಾಕ್ಕೊಳ್ಬೇಡಿ ನೀವು ಫ್ರೆಶ್ ಅಲೋವೆರಾನೇ ತೊಗೊಳ್ಳಿ ಸೊ ಫ್ರೆಶ್ ಅಲೋವೆರಾ ನಾನು ತೊಗೊಂಡಿರೋದ್ರಿಂದ ಅದು ತುಂಬ ಉದ್ದಕ್ಕಿದೆ ಅದಕ್ಕೆ ಅದನ್ನು ಮೂರು ಪೀಸ್ ಮಾಡಿ ಕಟ್ ಮಾಡಿ ಇದ್ದೀನಿ ನೋಡಿ ನಾನು ಅದಕ್ಕೆ ಹಾಕ್ಕೊಂಡೆ ಅದು ಜಸ್ಟ್ ಇನ್ನೇನು ಕುದೀತಾ ಇದೆ ಅನ್ಬೇಕಾದ್ರೆ ನೀವು ಗ್ಯಾಸ್ ಆಫ್ ಮಾಡಬೇಕಾಗತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಅರ್ಶಿನ ಪುಡಿ ಅಲೋವೆರಾ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದು ಜಾಸ್ತಿ ಕುದಿಯೋದಕ್ಕೆ ನೀವು ಬಿಡಬಾರ್ದು ನೋಡಿ ಇದು ಆಲ್ರೆಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಅದು ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಾನಿವಾಗ ಗ್ಯಾಸ್ ಆಫ್ ಮಾಡ್ತೀನಿ ಎಸ್ ಇಷ್ಟೇ ಅದು ಇಷ್ಟು ಕುದ್ರೆ ಸಾಕು ಸೊ ನಾನಿವಾಗ ಗ್ಯಾಸ್ ಆಫ್ ಮಾಡಿದೆ ಅದನ್ನು ಮತ್ತೊಂದು ಸತಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ ನಂತರ ಅದನ್ನ ಇವಾಗ ನೀವು ತಣ್ಣಗಾಗೋದಿಕ್ಕೆ ಬಿಡಬೇಕು ಸೊ ಅದು ತಣ್ಣಗಾಗಿದೆ ಅಂತ ಹೇಳಿದ ಮೇಲೆ ನೀವು ಎಲೋವೆರಾನ ತೆಗೆದು ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಎಲೋವೆರಾನ ಅದರಿಂದ ಎತ್ತಿಟ್ಕೊಳ್ಳಿ ಅದು ಇನ್ನೂ ಸ್ವಲ್ಪ ಬಿಸಿನೇ ಇದೆ ಸೊ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಬೇಗ ಮಾಡ್ತಾ ಇದ್ದೀನಿ ಫುಲ್ ತಣ್ಣಗಾದ ಮೇಲೆ ತೆಗೀರಿ ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ ಅದನ್ನ ತೆಗೆದು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಲೋವೆರಾ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಡೇನು ಇದನ್ನೇ ಯೂಸ್ ಮಾಡ್ಬೋದು ಇವಾಗ ಏನು ಮಿಕ್ಕಿರತ್ತಲ್ಲ ಅರ್ಶಿನ ಪುಡಿ ಮತ್ತು ನೀರು ಅದನ್ನೇ ನೀವು ಯೂಸ್ ಮಾಡಬೇಕು ನೆಕ್ಸ್ಟ್ ಅದರ ಮೇಲ್ಗಡೆ ಸಿಪ್ಪೆನ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಆ ಜೆಲ್ಲನ್ನು ಮಾತ್ರ ನೀವು ತಗೊಳ್ಳಿ ನೋಡಿ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಮೂರು ಪೀಸ್ ಮಾಡಿದ್ನಲ್ಲ ಸೊ ಮೂರದ್ರದ್ದು ನಾನು ಸಿಪ್ಪೆನ ಸಪ್ರೇಟ್ ಮಾಡ್ತೀನಿ ಮೇಲ್ಗಡೆ ಸಿಪ್ಪೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ನೀವು ಆ ಜೆಲ್ಲನ್ನು ಮಾತ್ರ ಸ್ಪೂನ್ನ ಯೂಸ್ ಮಾಡಿಬಿಟ್ಟು ತಕ್ಕೊಳ್ಬೇಕಾಗತ್ತೆ ಈ ಜೆಲ್ಲು ಅಲೋವೆರಾ ಜೆಲ್ ಎಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳಿದರೆ ಸ್ಕಿನ್ ಸುಕ್ಕು ಕಟ್ಟದೇ ಇರೋದಕ್ಕೂ ಇದು ತುಂಬಾ ಹೆಲ್ಪ್ ಮಾಡತ್ತೆ ಸೊ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಆಗ್ತಾ ಇದೆ ಅನ್ನುವಾಗ ಸ್ಕಿನ್ ಸುಕ್ಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಸಮೇತ ಇದು ಅವಾಯ್ಡ್ ಮಾಡತ್ತೆ ಸ್ಕಿನ್ ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ ಸ್ಕಿನ್ನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇದ್ರು ಇಚ್ಚಿಂಗ್ ಆಗಿರ್ಬೋದು ಮತ್ತು ಬರ್ನಿಂಗ್ ಏನು ನಿಮಗೆ ಯಾವುದಾದ್ರೂ ಒಂದು ಪಾರ್ಟಲ್ಲಿ ಬರ್ನ್ ಆಗಿದೆ ಅಂತ ಹೇಳಿದರೆ ಅದಕ್ಕೂ ಈ ಅಲೋವೆರಾ ಜೆಲ್ನ ಹಾಕಿದ್ರೆ ತುಂಬ ಅನಿಸುತ್ತೆ ಸೊ ನಾನಿವಾಗ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಒಂದು ಬೌಲಿಗೆ ಬರೀ ಆ ಜೆಲ್ಲನ್ನು ಮಾತ್ರ ತಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಅದು ತುಂಬ ಲೋಳೆ ಲೋಳೆ ಇರುತ್ತೆ ಈ ಮೂರದ್ದು ನಾನು ಆ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಜೆಲ್ನ ಸಪ್ರೇಟ್ ಮಾಡ್ಕೊಂಡಿದೀನಿ ಇದು ತುಂಬಾನೇ ಫ್ರೆಶ್ ಎಲೋವೆರಾ ಜೆಲ್ ಇದು ಸೊ ನಾನಿವಾಗ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾನು ಪ್ರಿಪೇರ್ ಮಾಡಿರೋ ತರನೆ ನೀವು ಫಾಲೋ ಮಾಡಿ ಓಕೆ ಕಾಣಿಸ್ತಾ ಇದೆ ಅಲ್ಲ ಸೊ ನೀವು ಇದನ್ನ ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸನ್ನು ಕ್ಲೀನಾಗಿ ಕ್ಲೀನ್ ಆಗಿ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ ನಿಮ್ ಫೇಸ್ ಅಲ್ಲಿ ಯಾವುದೇ ತರ ಸ್ವೆಟ್ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಏನೂ ಇರಬಾರ್ದು ನಾನು ಇವಾಗ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮುಖದಲ್ಲಿ ಏನು ಮೇಕಪ್ ಇಲ್ಲ ಅಥವಾ ಡಸ್ಟ್ ಆಗಲಿ ಸ್ವೆಟ್ ಆಗಲಿ ಏನೂ ಇಲ್ಲ ಸೊ ನಾನು ಈ ಜೆಲ್ಲ ಈ ಎಲೋವೆರಾ ಜೆಲ್ ಇದನ್ನ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ ತುಂಬಾ ಲೋಳೆ ಲೋಳೆ ಇರತ್ತೆ ಬಟ್ ನೋ ಪ್ರಾಬ್ಲಮ್ ನೀವು ಇದನ್ನ ಕಣ್ಣಿನ ಹತ್ರನೂ ಹಚ್ಬೋದು ಸೊ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗೋದು ಇದ್ರಲ್ಲಿ ನಾನು ಬಳಸಿರೋ ಇಂಗ್ರೀಡಿಯಂಟ್ಸು ತುಂಬಾ ಒಳ್ಳೆ ಒಳ್ಳೆ ನಾನು ಯೂಸ್ ಮಾಡಿದೀನಿ ಅರ್ಶಿನ್ ಪುಡಿ ಅಲೋವೆರಾ ಎಲ್ಲದೂ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು ಸ್ಕಿನ್ ಗ್ಲೋ ಬರೋಕ್ಕೂ ಯೂಸ್ ಆಗುತ್ತೆ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ನೀವು ಅಲ್ಲಿಗೆ ಜಾಸ್ತಿ ಹಚ್ಕೊಳ್ಳಿ ಸೊ ಇವಾಗ ನಾನು ಹಚ್ಚಿ ಆಗಿದೆ ಅದು ಲೋಳೆ ಲೋಳೆ ಇರುತ್ತೆ ಸೊ ಇದು ಇವಾಗ ಡ್ರೈ ಆಗೋದಕ್ಕೆ ಬಿಡಬೇಕು ಡ್ರೈ ಆದ್ಮೇಲೆ ನೀವು ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ ಸೊ ಫ್ರೆಂಡ್ಸ್ ಇದು ಇವಾಗ ಡ್ರೈ ಆಗಿದೆ ನೋಡಿ ಕ್ಲೀನ್ ಆಗಿ ಡ್ರೈ ಆಗಿದೆ ಇದು ಸೊ ಇವಾಗ ನಾನು ಇದನ್ನ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ವಾಟರ್ ಅಲ್ಲಿ ವಾಟರ್ ನನ್ನ ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಡೈಲಿ ಇದನ್ನ ಒಂದು ಟೂ ಟು ತ್ರೀ ಮಂತ್ಸ್ ನೀವು ಟ್ರೈ ಮಾಡಬೇಕು ಅವಾಗ ಖಂಡಿತವಾಗ್ಲೂ ನಿಮ್ಮ ಪಿಗ್ಮೆಂಟೇಶನ್ ಹೋಗೇ ಹೋಗತ್ತೆ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಾಯ್ತು ನಿಮ್ ಪಿಗ್ಮೆಂಟೇಷನ್ ಕಡಿಮೆ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್